ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳುಬಾಗಿಲು ತಾಲೂಕಿನ ನಂಗಲಿಯ ಶ್ರೀ ಗೋದಂಡರಾಮ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಅಯೋಧ್ಯೆ ಶ್ರೀ ಬಾಲರಾಮನ ಪ್ರತಿಮೆಯನ್ನು ಮಾಡಿ ವಿಶ್ವವಿಖ್ಯಾತರಾಗಿರುವ ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿಗಳಾದ ಶ್ರೀ ಅರುಣ್ ಯೋಗಿರಾಜ್ರವರು ಭಾನುವಾರ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಶ್ರೀ ವಿನಾಯಕ ದೇವಾಲಯಕ್ಕೆ ಆಗಮಿಸಿದಾಗ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆಯ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರದ ಶ್ರೀ ಮಂಜುನಾಥಾಚಾರ್ಯ ಮತ್ತು ಅವರ ತಂಡ ಅರುಣ್ ಯೋಗಿರಾಜ್ರವರಿಗೆ ಭವ್ಯ ಸ್ವಾಗತವನ್ನು ಕೋರಿದರು. ತದನಂತರ ನಂಗಲಿಯ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶ್ರೀ ಕೋದಂಡರಾಮಸ್ವಾಮಿಯ ದರ್ಶನ ಪಡೆದ ಅರುಣ್ ಯೋಗಿರಾಜ್ ವಿಗ್ರಹ ಪ್ರಸಾದ ಸಿದ್ಧತ್ವಂ ಸಕಲ ಕಾರ್ಯಾದಿ ಸಿದ್ಧತ್ವಂ ಮಮ ಕುಟುಂಬಸ್ಯಾನಾಂ ಶುಭ ಕಾರ್ಯಾದಿ ಪ್ರಾಪ್ತೃತ್ವಂ ದಿನೇ ದಿನೇ ಶುಭ ಕಾರ್ಯಾದಿ ವ್ಯಾಪಾರಾದಿ ಉದ್ಯೋಗಾದಿ ದಿನೇ ದಿನೇ ಅಭಿವೃದ್ಧಿತ್ವಂ ಇಷ್ಟಾರ್ಥಾದಿ ಮನೋವಾಂಚಾದಿ ಫಲ ಸಿದ್ಧತ್ವಂ ಉಪ್ಪುಕುಂಟೆಯ ಶಿಲ್ಪಿ ಮಂಜುನಾಥಾಚಾರ್ಯರವರನ್ನು ದೇವಾಲಯದಲ್ಲಿ ಸನ್ಮಾನಿಸಿ ಈ ಸುತ್ತಮುತ್ತಲಿನ ದೇವಾಲಯಗಳಿಗೆ ನಿಮ್ಮ ಶಿಲ್ಪಿಗಳು ತುಂಬ ಹೆಸರು ಮಾಡಿದೆ. ದೇವಾಲಯದ ಕಳಶ, ದೇವರ ಕಳಶ, ಬೆಳ್ಳಿಯ ಉತ್ಸವ ವಿಗ್ರಹಗಳು, ಕಲ್ಲಿನ ಮೂರ್ತಿಗಳು ತುಂಬ ಅಲಂಕಾರವಾಗಿ ಕೆತ್ತನೆ ಕೆಲಸ ಮಾಡಿರುವುದು ತುಂಬ ಶ್ಲಾಘನೀಯ ಎಂದು ಸನ್ಮಾನಿಸಿದರು. ನಂತರ ನಂಗಲಿಯ ಇಟಿವಿ ಗಣೇಶ್ ಅವರ ಮನೆಯಲ್ಲಿ ಉಪ್ಪುಕುಂಟೆ ಶಿಲ್ಪಿ ಮಂಜುನಾಥಾಚಾರಿ ಮತ್ತು ಅವರ ತಂಡ ಪ್ರತ್ಯೇಕವಾಗಿ ತಯಾರಿಸಿದ ರುದ್ರಾಕ್ಷಿ ಮಾಲೆಯನ್ನು ಅರುಣ್ ಯೋಗಿರಾಜ್ ಅವರಿಗೆ ಹಾಕಿ ಸನ್ಮಾನಿಸಲಾಯಿತು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.